ಒಂಬತ್ತು ತಿಂಗಳ ಹಿಂದೆ ಬಲ್ನಾಡು ಚನಿಲದಿಂದ ಕೇರಳದ ಪಾಣತ್ತೂರಿಗೆ ಹೊರಟಿದ್ದ ಮದುವೆ ದಿಬ್ಬಣದ ಬಸ್ ಕಾಸರಗೋಡು ಜಿಲ್ಲೆಯ ಪಾಣತ್ತೂರು ಸಮೀಪದ ಹರಿಯಾರಂ ಎಂಬಲ್ಲಿ ಪಲ್ಟಿಯಾಗಿ ಬಸ್ನಲ್ಲಿದ್ದ ಪುತ್ತೂರು ಸುಳ್ಯ ಮತ್ತು ಬಂಟ್ವಾಳ ತಾಲೂಕಿನ 7 ಮಂದಿ ಮೃತಪಟ್ಟಿದ್ದರು ಆ ಕುಟುಂಬಕ್ಕೆ ಪರಿಹಾರಾರ್ಥವಾಗಿ ಮಂಜೂರುಗೊಂಡ ತಲಾ 2 ಲಕ್ಷ ರೂಪಾಯಿಯನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನೀಡಲಾಗಿತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕುಟುಂಬಕ್ಕೆ ಸಂಜೀವ ಮಟಂದೂರು ಈ ಒಂದು ಪರಿಹಾರ ನಿಧಿಯನ್ನು ಹಸ್ತಾಂತರಿಸಿದ್ದಾರೆ ಬಸ್ ಅಪಘಾತಗೊಳಗೊಂಡ ಸ್ಥಳ ಕೇರಳ ರಾಜ್ಯಕ್ಕೆ ಸೇರಿದ್ದು ಜೊತೆಗೆ ಜೀವ ವಿಮೆ ಇಲ್ಲದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಗಮನಿಸುವಂತೆ ಶಾಸಕ ಸಂಜೀವ ಮಟಂದೂರು ಅವರು ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸಲು ಮುಖ್ಯಮಂತ್ರಿಗಳ ಮೂಲಕ ಪ್ರಯತ್ನಿಸಿದರು ಬಸ್ ಅಪಘಾತದಿಂದ ಬಲ್ನಾಡು ಚನಿಯ ಪಾಲೆಚ್ಚಾರು ಚೋಮನಾಯ್ಕರವರ ಪುತ್ರ ರಾಜೇಶ್ ಅವರ ಪುತ್ರ ಆದರ್ಶ್ ಕುಂಜೂರು ಪಂಜ ದೇವಸಿ ನಾರಾಯಣರವರ ಪುತ್ರಿ ಸುಮತಿ ಪಾಣಾಜೆ ಆರ್ಲಬದ ವರ್ಧಮಲ್ಲೆ ನಾರಾಯಣರವರ ಪುತ್ರ ಶ್ರೇಯಸ್ ಸುಳ್ಯ ಸೋಣಂಗೇರಿ ಜಾಲ್ಸೂರು ಗ್ರಾಮದ ಕುಕುಂದೂರು ನಾರಾಯಣನಾಯ್ಕ ಅವರ ಪುತ್ರ ರವಿಚಂದ್ರನ್ ಬೆಟ್ಟಮಾಡಿ ಗ್ರಾಮದ ಅಜ್ಜಿಕಲ್ಲು ಸಮೀಪದ ಕಳಂಜಿಲ ವಸಂತನಾಯ್ಕ ಪತ್ನಿ ಸೇಸಮ್ಮಯ್ಯನೆ ಜಯಲಕ್ಷ್ಮಿ ನಿರ್ವಾಹಕ ಬಂಟ್ವಾಳ ನರಿಕೊಂಬ ಶ್ರೀಧರ ಪೂಜಾರಿ ಅವರ ಪುತ್ರ ಶಶಿಧರ ಮೃತಪಟ್ಟಿದ್ದರು